ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಬೆಳೆಯು ಬಹಳ ಕೆಲಸದವರು ಸ್ವಲ್ಪ ರೇಫ್ರೆನ್ಸ್ ಪುಟ ಟೂ ಸಿಕ್ಸ್ ತ್ರೀ ಫೈವ್ ಪುಟದ ಸಂಖ್ಯೆ ನೂರ ಮೂವತ್ತೆಂಟು ನೂರ ಮೂವತ್ತ ಒಂಬತ್ತು ಯಹೂದ್ಯರಲ್ಲಿ ಪ್ರಚಲಿತವಾಗಿದ್ದ ಸ್ವತಂತ್ರ ಭಾವವು ಒಂದು ಮಹಾ ವರದಾನ ಹೇಗೆಂದರೆ ಇದರಿಂದ ನಮ್ಮ ಕರ್ತನಿಗೆ ದೇವರ ರಾಜ್ಯದ ಸುವಾರ್ತೆಯನ್ನು ಊರಿಂದೂರಿಗೆ ಸಂಚರಿಸಿ ಅವರ ಸಭಾ ಮಂದಿರಗಳಲ್ಲಿ ಯಾವ ಉಪಟಳವೂ ಇಲ್ಲದೆ ಉಪದೇಶಿಸಲು ಸಾಧ್ಯವಾಗಿತ್ತು ಮತ್ತು ಆತನು ಹಾಗೆಯೇ ಅದನ್ನು ಮಾಡಿದ್ದನು ಇದಕ್ಕೆ ಬದಲಾಗಿ ಆತನು ಈ ದಿನಗಳಲ್ಲಿ ಯಾವುದೇ ಒಂದು ಕ್ರೈಸ್ತ ಪಂಗಡಗಳ ದೇವಾಲಯದಲ್ಲಿ ಉಪದೇಶಿಸಲು ಪ್ರಯತ್ನಿಸಿದ್ದೇ ಆದರೆ ಆತನಿಗೆ ಈ ಸೌಲಭ್ಯವು ನಿರಾಕರಿಸಲಾಗುತ್ತಿತ್ತೆಂದು ನಮಗೆ ಖಂಡಿತವಾಗಿ ಅನಿಸುವುದು ಆತನು ಎಷ್ಟೇ ನಂಬಿಗಸ್ಥರಾಗಿ ಸತ್ಯವೇದವು ಹೇಳಿರುವುದನ್ನು ಹೊಂದಿಕೊಂಡು ಅಧಿಕವಾದ ಸ್ಪಷ್ಟತೆಯಿಂದ ಬೋಧಿಸಿದ್ದರೂ ದೇವರ ರಾಜ್ಯದ ವಿಷಯವಾಗಿ ತಮ್ಮದೇ ಆದ ಸಿದ್ಧಾಂತಗಳನ್ನು ಹೊಂದಿದವರಾದ ಅಲ್ಲಿನ ಅಧಿಕಾರಸ್ಥರಿಗೆ ಅದು ಅಷ್ಟೇ ಅತೃಪ್ತಿಕರವಾಗಿರುತ್ತಿತ್ತು ಅವರ ಸಿದ್ಧಾಂತಗಳು ಪರಿಶೀಲನೆಗೆ ನಿಲಕದವುಗಳಾಗಿದ್ದು ಇದರ ವಿಷಯದಲ್ಲಿನ ತಮ್ಮ ಬಲಹೀನತೆಗಳು ಹೀಗೆ ಬಹಿರಂಗವಾಗುವುದನ್ನು ಅವರು ಆಶಿಸುತ್ತಿರಲಿಲ್ಲ ಧಾರ್ಮಿಕ ವಿಷಯಗಳಲ್ಲಿ ಯಹುದ್ಯರಲ್ಲಿದ್ದಂತೆ ಕ್ರೈಸ್ತರಲ್ಲಿಯೂ ಈ ಸ್ವಾತಂತ್ರ್ಯವು ಇಲ್ಲದೆ ಹೋಗಿರುವುದು ಅವರ ಹಾನಿಗಾಗಿಯೇ ಇದು ಈಗಿನ ಸುವಾರ್ಥ ಸುಗ್ಗಿಯ ಸಂದೇಶಗಳ ಹರ್ಷಧ್ವನಿಯನ್ನು ಕೇಳಲು ಅವರಿಗೆ ಹೆಚ್ಚು ಕಷ್ಟಕರವನ್ನಾಗಿ ಮಾಡಿರುವುದು ನಮ್ಮ ಕರ್ತನು ರೋಗಿಗಳೆಲ್ಲರನ್ನು ಗುಣಪಡಿಸಿದ್ದರೂ ಸಹ ಇನ್ನೂ ಅಲ್ಲಿ ಬೇರೆ ಬೇರೆ ದಿಕ್ಕುಗಳಿಂದ ಬಂದು ಗುಣ ಹೊಂದುವ ನಿರೀಕ್ಷೆಯೊಂದಿದ್ದ ರೋಗಿಗಳ ಗುಂಪಿತ್ತು ಆತನು ಸಂಕಷ್ಟಕ್ಕೊಳಗಾದ ಇಸ್ರಾಯೇಲಿನ ಕುರಿಗಳ ವಿಷಯವಾಗಿ ಬಹು ಅನುಕಂಪವುಳ್ಳವನಾಗಿದ್ದನೆಂಬುದನ್ನು ಓದುವಾಗ ನಮಗೆ ಇದು ಆತನಲ್ಲಿದ್ದ ಕರುಣೆ ಪ್ರೀತಿ ದಯೆ ಇವುಗಳ ವಿಷಯವಾಗಿ ನಮಗೆ ಗಾಢವಾದ ಅರಿವುಂಟಾಗುತ್ತದೆ ಹಾಗೂ ತನ್ನ ತಂದೆಯ ಮತ್ತು ಪರಿಶುದ್ಧ ದೂತರ ಮಹಿಮೆಯನ್ನು ತ್ಯಜಿಸಿ ಮಾನವರ ಸ್ಥಿತಿಗೆ ತನ್ನನ್ನು ತಗ್ಗಿಸಿಕೊಂಡಾತನು ಬಲಹೀನನು ಪಾಪಿಗಳು ಕೀಳುಮಟ್ಟದಲ್ಲಿರುವವರು ನೀತಿಗೆಟ್ಟವರು ಬಾಧಿತರು ಇವರ ವಿಷಯದಲ್ಲಿ ಅನುಕಂಪ ಉಳ್ಳವನಾಗಿರುವುದಕ್ಕೆ ನಮಗೆ ವಿಚಿತ್ರವೆಂದೆನಿಸುವುದಿಲ್ಲ ವಾಸ್ತವದಲ್ಲಿ ಇದು ಆತನಿದ್ದಂತೆಯೇ ಇರುವುದೆಂದು ನಾವು ಹೇಳುವುದು ಇಂಥ ಅನುಕಂಪದ ಭಾವವಿಲ್ಲದೆ ಆತನು ನಮ್ಮ ಪರವಾಗಿ ಪರಲೋಕದ ಮಹಿಮೆಯನ್ನು ಬಿಟ್ಟು ನಮಗೆ ವಿಮೋಚಕನಾಗಿರಲು ಆತನಿಗೆ ಹೇಗೆ ತಾನೇ ಸಾಧ್ಯ ಆತನು ಈಗಲೂ ಹೀಗೆಯೇ ಇರುವನೆಂದು ನಾವು ಯೋಚಿಸುವಾಗ ನಮ್ಮ ಬಲಹೀನತೆ ದೋಷಗಳ ನಡುವೆಯೂ ಮತ್ತು ನರಳುತ್ತಿರುವ ಲೋಕದ ಬಲಹೀನತೆ ದೋಷಗಳ ನಡುವೆಯೂ ಸಹ ಆತನಲ್ಲಿ ನಮಗೆ ಹೊಸ ಭರವಸ ಮೂಡುವುದು ಹಾಗೂ ಅದೇ ಏಸುವು ತನ್ನ ಜನರ ವಿಷಯವಾಗಿ ಮಾತ್ರವಲ್ಲದೆ ಒಂದು ವಿಶಾಲ ಅರ್ಥದಲ್ಲಿ ತಾನು ಭೂಲೋಕದ ಎಲ್ಲ ಕುಲಗಳ ವಿಷಯವಾಗಿಯೂ ಅನುಕಂಪವು ಅನುಕಂಪವುಳ್ಳವನಾಗಿದ್ದು ಒಂದು ನಿಗದಿತ ಕಾಲದಲ್ಲಿ ಅವರೆಲ್ಲರಿಗೆ ಮಾನಸಿಕ ನೈತಿಕ ಶಾರೀರಿಕ ಸಂಬಂಧವಾದ ಹಾನಿಕರ ಪಾಪದಿಂದ ಪೂರ್ಣವಾಗಿ ಮರಳಿ ಹಿಂಬರುವಂಥ ಒಂದು ಅವಕಾಶವನ್ನು ನೀಡುವನು ಖಂಡಿತವಾಗಿಯೂ ಆತನು ತನ್ನ ತಂದೆಯು ನಿಗದಿ ಮಾಡಿದ ಸಮಯದವರೆಗೂ ಕಾದಿರುವನು ಅನಂತರ ಆತನು ನಿಜವಾಗಿಯೂ ಸಮಸ್ತವನ್ನು ಸರಿ ಮಾಡುವ ಕಾಲದಲ್ಲಿ ತನಗೆ ನಂಬಿಗಸ್ತರಾದವರೊಡನೆ ಅಂದರೆ ಆ ರಾಜ್ಯಕ್ಕೆ ಸೇರುವ ವರ್ಗದವರೊಡನೆ ಅಬ್ರಹಾಮನ ಸಂತತಿಯಾಗಿ ಭೂಲೋಕದ ಎಲ್ಲ ಕುಲಗಳಿಗೆ ದೇವರೊಂದಿಗೆ ಸಂಧಾನವಾಗಿ ನಿತ್ಯ ಜೀವವನ್ನು ಪಡೆಯುವ ಆಶೀರ್ವಾದವನ್ನು ನೀಡುವನು ನಮ್ಮ ಪಾಠದ ವಿಷಯದ ಸಮಯದಲ್ಲಿ ಆತನ ಕಾರ್ಯವು ಇಂಥ ವಿಶಾಲವಾದ ತಿರುವನ್ನು ತೆಗೆದುಕೊಂಡಿರಲಿಲ್ಲ ಈಗ ಆತನು ಆ ಸಮಯ ಪರಿಮಿತಿಯನ್ನು ದಾಟಿ ಮುಂದುವರಿದು ಬಂದಿದ್ದರೂ ಈಗಲೂ ಆ ಕಾಲವು ಇನ್ನೂ ಪ್ರಾಪ್ತವಾಗಿರುವುದಿಲ್ಲ ಆಗ ದೇವರೊಂದಿಗೆ ಸಂಧಾನವಾಗಲು ಮಾಡುವ ಆತನ ಸಹಾಯದ ವಿಷಯವಾದ ಆತನ ಸಂದೇಶವು ಕೇವಲ ತಪ್ಪಿಸಿಕೊಂಡ ಕುರಿಯಂತಿರುವ ಇಸ್ರಾಯೇಲ್ ಮನೆತನದವರಿಗೆ ಮಾತ್ರ ಸೀಮಿತವಾಗಿದ್ದು ಅದು ಸಮಾರ್ಯದವರಿಗಾಗಲಿ ಅನ್ಯ ಜನರಿಗಾಗಲಿ ವಿಸ್ತರಿಸಲ್ಪಟ್ಟಿರಲಿಲ್ಲ ಅಲ್ಲಿಂದೀಚೆಗೆ ಸಂಧಾನವಾಗುವ ಆಶೀರ್ವಾದವು ಈ ಸುವಾರ್ಥ ಯುಗದಲ್ಲಿ ಸಮಾರ್ಯರು ಮತ್ತು ಅನ್ಯ ಜನರಲ್ಲಿ ಯಾರ್ಯಾರು ಕೇಳುವ ಕಿವಿಯುಳ್ಳವರಾಗಿರುವರೋ ಅವರೆಲ್ಲರಿಗೆ ವಿಸ್ತರಿಸಲಾಗುತ್ತಿರುವುದು ಹೀಗಾಗಿ ಈ ಸುವಾರ್ ಈ ಯುಗದಲ್ಲಿ ಅವರು ದೇವರೊಂದಿಗೆ ಸಂಧಾನವಾಗುವ ಭಾಗ್ಯವನ್ನು ಪಡೆದಿರುವರು ಆದರೆ ಕಿವುಡರೆಲ್ಲರ ಕಿವಿಗಳು ತೆರೆಯಲ್ಪಟ್ಟು ಅವರೆಲ್ಲರೂ ಅಂದರೆ ಚಿಕ್ಕವರಿಂದ ದೊಡ್ಡವರವರೆಗೂ ದೇವರನ್ನು ತಿಳುಕೊಳ್ಳುವುದು ಆ ಕಾಲವನ್ನು ಸುವಾರ್ಥ ಯುಗವನ್ನು ಅನುಸರಿಸಿ ಬರುವ ಸಾವಿರ ವರ್ಷ ಆಳ್ವಿಕೆಯ ಕಾಲದಲ್ಲಿ ನಡೆಯಲ್ಪಡುವುದು